ಕಳೆದ ಎರಡು ದಿವಸಗಳಲ್ಲಿ ಧ್ಯಾನಿಸಿದಂತಹ ಆ ಒಂದು ಶಿರೋನಾಮ ಅಥವಾ ಶೀರ್ಷಿಕೆ ಏನಂದ್ರೆ ಯಾರ ಮೂಲಕ ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದರ ಕುರಿತಾಗಿ ನಾವು ಧ್ಯಾನಿಸುತ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯಾವತಾರವನ್ನು ತಾಳುವುದಕ್ಕಿಂತ ಮುಂಚೆ ಆತನು ಇದ್ದದ್ದನ್ನು ಮತ್ತೆ ಹೋದ ವಾರ ಆತನ ಮನುಷ್ಯತ್ವವನ್ನು ಅಂದ್ರೆ ದೈವತ್ವವನ್ನು ಮನುಷ್ಯತ್ವವನ್ನು ನಾವು ಕಲಿತೆವು. ಯಾರು ನಮ್ಮನ್ನು ರಕ್ಷಿಸಿದವು, ನಮ್ಮನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದ ಆತನು ಯಾರು, ಅದಕ್ಕಿಂತ ಮುಂಚೆ ಆತನು ಏನಾಗಿದ್ದನು ಎಂಬುದರ ಕುರಿತಾಗಿ ನೋಡಿದವು. ಈಗ ಆತನು ಬಂದು ನಮ್ಮ ಪಾಪಗಳಿಗಾಗಿ ಕಲ್ವಾರಿ ಶಿಲುಬಿಯಲ್ಲಿ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟು ಮನುಕುಲದ ಪಾಪವನ್ನ ಪರಿಹರಿಸಿದಾನೆ. ತನ್ನ ಸುವಾರ್ತೆಯನ್ನು ಕೇಳಿ ನಾವುಗಳು ರಕ್ಷಣೆ ಹೊಂದಿ ದೇವರ ಸಮಕ್ಷಮದಲ್ಲಿ ದೇವರ ಮಕ್ಕಳಾಗಿ ನಾವು ಸೇರಿದ್ದೇವೆ. ಈಗ ವರ್ತಮಾನ ಕಾಲದಲ್ಲೂ ಮತ್ತೆ ಭವಿಷ್ಯದಲ್ಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನು ಮಾಡುತ್ತಿದ್ದಾನೆ ಎಂಬುದರ ಕುರಿತಾಗಿ ದೇವರ ಆಶ್ರಯದ ಮೇಲೆ ದೇವರ ಮೇಲೆ ಭರವಸೆ ಇಟ್ಟು ಆತನ ಸಹಾಯದಿಂದ ತನ್ನನ್ನು ನಾನು ಅದರ ಮುಂದೆ ತಗ್ಗಿಸಿಕೊಂಡು ಆತನ ಮಹಿಮೆಗಾಗಿ ಆತನನ್ನು ಹಿಂದಿಡಿಯುತ್ತಾ ಇವತ್ತಿನ ದಿವಸ ನಮ್ಮ ರಕ್ಷಕನಾದ ಕರ್ತನಾದ ಯೇಸು ಕ್ರಿಸ್ತನು ವರ್ತಮಾನ ಕಾಲದಲ್ಲಿ ಏನು ಮಾಡುತ್ತಿದ್ದಾನೆ, ಮುಂದಕ್ಕೆ ಏನು ಮಾಡುವವನಾಗಿದ್ದಾನೆ ಎಂಬುದರ ಕುರಿತಾಗಿ ನಾವು ನೋಡ್ಲಿಕ್ಕಿದ್ದೇವೆ. ಆದ್ದರಿಂದ ನಾವು ಪ್ರಾರ್ಥನಾ ಪೂರ್ವಕವಾಗಿ ಇಲ್ಲಿ ನಾವು ಇದನ್ನ ಧ್ಯಾನಿಸೋಣ. ಪ್ರಿಯರೇ, ಫ್ರಾಂಕ್ಫರ್ಟ್ ಎಂಬುದಾಗಿ ಹೊರಗಡೆ ಒಂದು ದೇಶ, ಅಲ್ಲಿಂದ ನವದೆಹಲಿಗೆ ಹೆಚ್ಚು ಕಡಿಮೆ 4,000 ಮೈಲಿಗಳಿದೆ, ಕಿಲೋಮೀಟರ್ ಲೆಕ್ಕದಲ್ಲಿ ಇನ್ನು ಜಾಸ್ತಿ ಇದೆ. ಆ ವಿಮಾನವು ಅಲ್ಲಿಂದ ನೇರವಾಗಿ ನವದೆಹಲಿಗೆ ಹಾರುತ್ತದೆ. ಈ ರೀತಿ ಹಾರಿ ಬರಬೇಕಾದರೆ ಪರಲೋಕದಲ್ಲಿ ಒಂದು ಮಾರ್ಗ ಇರಬೇಕು, ಪರಲೋಕದಲ್ಲಿ ಒಂದು ರೂಟ್ ಇರಬೇಕು, ಒಂದು ಮಾರ್ಗ ಇರಬೇಕು. ನಮ್ಮ ನಗ್ನ ನೇತ್ರಗಳಿಂದ ಆ ಮಾರ್ಗ ಕಾಣಲಿಕ್ಕಿಲ್ಲ, ನಮ್ಮ ನಗ್ನ ನೇತ್ರಗಳಿಂದ ಬರೀ ಕಣ್ಣಿನಿಂದ ಆ ಒಂದು ಮಾರ್ಗವನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಪರಲೋಕವು ಅದು ಆಕಾಶವು ಬಹಳ ವಿಶಾಲವಾಗಿದೆ ಎಂಬ ಕಾರಣದಿಂದ ಅಡ್ಡಾದಡ್ಡಿ ಓಡಿಸಿದರೆ ಅವರು ಗುರಿ ತಲುಪುವುದಿಲ್ಲ. ಅದಕ್ಕೆ ನಿಖರವಾದ ನಿಗದಿತವಾದ ಒಂದು ಮಾರ್ಗವನ್ನು ವಿಜ್ಞಾನಿಗಳು ಕಂಡಿಡ್ತಿರ್ತಾರೆ. ಅವರು ಸಂಚರಿಸುವಾಗ ಆ ಮಾರ್ಗದಲ್ಲಿಯೇ ಅವರು ಸಂಚರಿಸಬೇಕು. ಸೊ ಪರಲೋಕದ ಸಾರಿ ಆಕಾಶದಲ್ಲಿ ಒಂದು ಮಾರ್ಗಗಳು ಅಂತಲ್ಲ ಅನೇಕ ಮಾರ್ಗಗಳು ಉಂಟು. ಈ ಮಾರ್ಗಗಳಲ್ಲಿಯೇ ವಿಮಾನಗಳು ಹಾರುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಎರಡನೇದಾಗಿ ಸಮುದ್ರದಲ್ಲೂ, ಸಮುದ್ರ ವಿಶಾಲವಾಗಿದೆ, ಅಲ್ಲೂ ಕೂಡ ಒಂದು ಮಾರ್ಗ ಇದೆ. ದಡದಿಂದ ಇಷ್ಟು ನಾಟಿಕಲ್ ಮೈಲ್ ಎಂಬುದಾಗಿ ಸಮುದ್ರದದೇ ಆದ ಒಂದು ಅಳತೆ ಕೋಲಿದೆ. ಅಷ್ಟು ದೂರದಲ್ಲಿ ಆ ಸಮುದ್ರದ ಆ ಒಂದು ಮಾರ್ಗದಲ್ಲಿ ಹಡಗುಗಳು ಜಗಜುಗಳು ಅದು ಓಡಿಸಿದ್ರೆ ಮಾತ್ರನೇ ಅವರುಗಳು ಅವರಿಗೆ ಬೇಕಾದ ಸ್ಥಳದಲ್ಲಿ ಹೋಗಿ ತಲುಪಲಿಕ್ಕೆ ಸಾಧ್ಯ. ಅದು ಈ ಸಂಗತಿಗಳನ್ನ ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಇದೇ ರೀತಿ ಭೂಮಿಯಿಂದ ಪರಲೋಕಕ್ಕೆ ಒಂದು ಮಾರ್ಗವು ತೆರೆದಿದೆ. ಭೂಮಿಯಿಂದ ಪರಲೋಕಕ್ಕೆ ಒಂದು ಮಾರ್ಗವನ್ನು ತೆರೆದಿದೆ. ನಾವು ಕರ್ತನಾದ ಯೇಸು ಕ್ರಿಸ್ತನು ಈಗ ಏನು ಮಾಡ್ತಿದ್ದಾನೆ ಎಂಬುದರ ಕುರಿತಾಗಿ ಚಿಂತಿಸುವುದಕ್ಕಿಂತ ಮುಂಚಿತವಾಗಿ ಆತನು ಹೇಗೆ ಅಲ್ಲಿ ತಲುಪಿದನು ಎಂಬುದರ ಕುರಿತಾಗಿ ನೋಡಬೇಕಾಗಿದೆ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಡಾಗಲಿ. ಇದಕ್ಕಾಗಿ ಅಪ್ಪಸ್ತೋಲರ ಕೃತಿಗಳು 1:9-11 ನಾವು ಓದೋಣ. ಅಪ್ಪಸ್ತೋಲರ ಕೃತಿಗಳು 1:9-11, ಯಾರಾದರೂ ಪ್ರಿಯರು ನನ್ನನ್ನು ಸಹಾಯಿಸಿದ್ರೆ ಚೆನ್ನಾಗಿರುತ್ತೆ. ಯಾರಾದ್ರೂ ಓದುವರಿದ್ದಾರಾ? ನನ್ನನ್ನು ಕೇಳಿಸ್ತಾ ಇದೆಯಾ? ಯಾರಾದ್ರೂ ಓದುವವರು ಇದ್ದಾರಾ, ಹೆಲ್ಪ್ ಮಾಡುವವರು ಇದಾರೆ? ಇದಾರೆ ಬ್ರದರ್. ಅಪೊಸ್ತಲರ ಕೃತ್ಯಗಳು 1:9-11, ಆಕ್ಟ್ಸ್ ಆಫ್ ಬುಕ್ ಚಾಪ್ಟರ್ 1:9-11. ಓಕೆ. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡಿದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲೀಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ?
ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಆ ನೋಡಿದ್ರ ಈಗ ಆತನು ಆಕಾಶಕ್ಕೆ ಹೋಗಿರುವುದು ಅದೇ ರೀತಿ ಅಲ್ಲಿಂದ ಆತನು ಬರ್ತಾನೆ. ಸೊ ಇದರಿಂದ ನಾವು ತಿಳಿದುಕೊಳ್ಳಬೇಕಾದ ಒಂದು ಸಂಗತಿ ಏನಂದ್ರೆ, ಭೂಮಿಯಿಂದ ಪರಲೋಕಕ್ಕೆ ಒಂದು ಮಾರ್ಗ ಇದೆ. ಆಕಾಶದಲ್ಲಿ ವಿಮಾನಗಳು ಹಾರಾಡುವುದಕ್ಕೆ ಹೇಗೆ ಮಾರ್ಗಗಳಿದೆಯೋ ಅದು ಈಗ ನಮ್ಮ ಬೆರಿ ಕಣ್ಣಿನಿಂದ ನಗ್ನ ನೇತ್ರಗಳಿಂದ ಆ ಮಾರ್ಗಗಳನ್ನು ನೋಡಲಾರದೆ ಇರುವ ಹಾಗೆಯೇ ಸಮುದ್ರದಲ್ಲಿ ಹಡಗುಗಳು ಸಂಚರಿಸುವುದಕ್ಕೆ ಒಂದು ನಿಖರವಾದ ನಿರ್ದಿಷ್ಟವಾದ ಮಾರ್ಗಗಳು ಇದೆ. ಆದರೆ ಸಮುದ್ರವನ್ನು ನೋಡುವವರಿಗೆ ಅದು ಅರ್ಥವಾಗುವುದಿಲ್ಲ. ಎಲ್ಲಿದೆ ಆ ಮಾರ್ಗ? ನಾವು ರೋಡ್ ನೋಡುವ ಹಾಗೆ, ಇಲ್ಲಿ ರಸ್ತೆಗಳನ್ನು ನೋಡುವ ಹಾಗೆ ನೋಡ್ಲಿಕ್ಕೆ ಆಗುದಿಲ್ಲ. ಅದೇ ತರಹ ಭೂಮಿಯಿಂದ ಪರಲೋಕಕ್ಕೆ ಒಂದು ಮಾರ್ಗ ಇದೆ. ಅದೇ ಮಾರ್ಗದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮರಳಿ ಬರುವವನಾಗಿದ್ದಾನೆ. ಅಲ್ಲಿದ್ದ ಅಪೊಸ್ತಲರು ಅವರು ತಮ್ಮ ಕಣ್ಣಿನಿಂದ ಶರೀರ ಪ್ರಕಾರವಾಗಿ ಅವರ ಕಣ್ಣಿನಿಂದ ಆತನು ಮೇಘದೊಳಗೆ ಹೋಗುವುದನ್ನ ಕಂಡ್ರು. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿ 40 ದಿವಸಗಳ ಕಾಲ ದೇವರ ರಾಜ್ಯದ ಬೋಧನೆ ಮತ್ತೆ ಅವರಿಗೆ ಮಾಡಿ ಅವರನ್ನು ಎಣ್ಣೆ ಮರದ ಗುಡ್ಡಕ್ಕೆ ಕರಕೊಂಡು ಹೋಗಿ ಮಾತಾಡ್ತಾ ಇರುವಾಗ ಆತನು ಪಕ್ಕನೆ ಒಯ್ಯಲ್ಪಟ್ಟನು. ಇದು ಹೇಗೆ ಆತನು ಒಯ್ಯಲ್ಪಟ್ಟನು, ನಾವು ಹೇಗೆ ಒಯ್ಯಲ್ಪಡ್ತೇವೆ, ಇವುಗಳೆಲ್ಲ ಮುಂಬರುವ ದಿವಸಗಳಲ್ಲಿ ದೇವರ ಚಿತ್ತವಾದರೆ ನಾವು ಕಲಿಯಲಿಕ್ಕಿದ್ದೇವೆ. ಪ್ರಿಯರೇ, ಆದ್ರೆ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಒಂದು ಸಂಗತಿ, ನಾವು ಎಂಥ ಸೌಭಾಗ್ಯದ್ದು, ಭಾಗ್ಯವಂತರು, ಎಂಥ ಧನ್ಯರು. ಯಾಕಂದ್ರೆ ಪರಲೋಕಕ್ಕೊಂದು ಮಾರ್ಗವನ್ನು ನಮ್ಮ ಕರ್ತನು ತೆರೆದಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಈ ಮಾರ್ಗದ ಕುರಿತಾಗಿ ಈಗ ಆತನು ಪರಲೋಕದಲ್ಲಿದ್ದಾನೆ. ಈಗ ಬಹುಮಾನ ಕಾಲದ ಆತನ ಸೇವೆಯ ಕುರಿತು ನಮಗಾಗಿ ಪರಲೋಕದಿಂದ ಭೂಮಿಗೆ ಬಂದು ತನ್ನ ಆ ಒಂದು ಕರ್ತವ್ಯವನ್ನು ಅಥವಾ ಯಾತಕ್ಕಾಗಿ ಆತನು ಬಂದನೋ ಅದನ್ನು ಮಾಡಿ ಮುಗಿಸಿದ ನಂತರ ಆತನು ಪರಲೋಕಕ್ಕೆ ಹೇರಿ ಹೋದನು. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ, ಯಾವುದೇ ಒಂದು ಸುಳ್ಳಿಲ್ಲ. ಎಲ್ಲವೂ ಬಹಳ ಸ್ಪಷ್ಟವಾಗಿ ದೇವರಾತ್ಮನು ನಮಗೆ ಬರೆದುಕೊಟ್ಟಿದ್ದಾನೆ. ಪರಲೋಕದಿಂದ ಆತನು ಬಂದನು, ತನ್ನ ಸೇವೆಯನ್ನು ಮುಗಿಸಿ ಹೋದನು ಎಂಬುದನ್ನ ನಾವು ನೋಡ್ತೇವೆ. ಇದನ್ನ ಪರಲೋಕಕ್ಕೆ ಹೇರಿ ಹೋದ ಮೇಲೆ ಆತನು ಅಲ್ಲೇ ಇದಾನ ಎಂಬುದರ ಕುರಿತಾಗಿ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ನಾವು ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ ಸ್ತೇವಾನನು ಆತನನ್ನು ನೋಡುವುದನ್ನ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ ಸ್ತೇವಾನನು ಆತನನ್ನು ನೋಡುವುದನ್ನು ನಾವು ನೋಡ್ತೇವೆ. ಈಗ ನಮ್ಮ ಕರ್ತನು ಆಕ್ಷರೀಕವಾಗಿ ಎಲ್ಲಿದ್ದಾನೆ? ಆತನು ಪರಲೋಕದಲ್ಲಿದ್ದಾನೆ. ಅಲ್ಲಿ ಒಂದು ಸ್ಥಳ ಇದೆ, ಅಲ್ಲಿ ದೇವರ ಸಾನ್ನಿಧ್ಯ ಇದೆ, ದೇವರ ಸಿಂಹಾಸನ ಇದೆ. ಅಲ್ಲಿ ದೇವರ ಬಲಗಡೆಯಲ್ಲಿ ನಮ್ಮ ರಕ್ಷಕನಾದ ಕರ್ತನಾದ ಯೇಸು ಕ್ರಿಸ್ತನು ಇದ್ದಾನೆ. ಇದು ಒಂದು ಕೇವಲ ಒಂದು ನಂಬಿಕೆಯಲ್ಲ, ಇದು ಆಕ್ಷರೀಕವಾಗಿ ಹೇಗೆ ನಾನು ಈಗ ಬದುಕಿದ್ದೇನೋ, ಹೇಗೆ ಪ್ರಿಯರೇ ನೀವು ಬದುಕಿದ್ದೀರೋ, ಅದಕ್ಕಿಂತ ಹೆಚ್ಚಾಗಿ ನಂಬಬಹುದಾದ, ನಂಬಬೇಕಾದ ಒಂದು ಸತ್ಯವೇ ಭೂಮಿಯಿಂದ ಪರಲೋಕಕ್ಕೆ ಒಂದು ಮಾರ್ಗವನ್ನು ಅದನ್ನು ತೆರೆದು ಪರಲೋಕದಲ್ಲಿ ದೇವರ ಬಲಗಡೆಯಾದನಿದ್ದಾರೆ ಎಂಬುದನ್ನ ಸೇವಾನನು ಆತನನ್ನು ಕಂಡನು. ಆ ದೃಶ್ಯವನ್ನು, ಆ ಒಂದು ಸಂಗತಿಯನ್ನು ನಾವು ನೋಡೋಣ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 54-56 ಆಕ್ಟ್ಸ್ ಆಫ್ ದ ಬುಕ್ ಚಾಪ್ಟರ್ 7:54-56. ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಎಲ್ಲೂ ಕಡಿದರು. ಆದ್ರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು ಅಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಪ್ರಿಯರೇ, ಒಬ್ಬ ಮನುಷ್ಯನು ಕರ್ತನಿಗಾಗಿ ಸೇವೆ ಮಾಡಿ ರಕ್ತ ಸಾಕ್ಷಿಯಾಗಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು ಅವನ ಮೇಲೆ ಬಿದ್ದು ಅವನು ಸಾಯ್ಲಿಕ್ಕಿದ್ದಾನೆ. ಇಂಥ ಸಂದರ್ಭದಲ್ಲಿ ದೇವರು ಅವನಿಗೆ ಕೊಟ್ಟ ಒಂದು ದೃಶ್ಯಾವಳಿ, ಆ ವಿಷನ್, ಆ ದೃಶ್ಯವನ್ನ ನೋಡ್ರಿ. ಎಲ್ಲಿ ನಿಂತಿದ್ದಾನೆ ನಮ್ಮ ಕರ್ತನು? ದೇವರ ಬಲಗಡೆಯಲ್ಲಿ. ದೇವರ ನೋಡಿ, ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು ಅಹೋ ಆಕಾಶವು ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡ್ತೇನೆ. ನಮ್ಮ ಕರ್ತನು ಈಗಲೂ
ಪರಲೋಕದಲ್ಲಿದ್ದಾನೆ, ದೇವರ ಬಲಗಡೆಯಲ್ಲಿದ್ದಾನೆ. ಇಂತಹ ಸಂದರ್ಭದಲ್ಲಿ ಯಾರು ಸುಳ್ಳು ಹೇಳಬೇಕಾದ ಅಗತ್ಯ ಇಲ್ಲ. ಅವನು ಕಂಡದನ್ನ ಅಲ್ಲಿ ಹೇಳಿರುವುದನ್ನು ನಾವು ನೋಡ್ತೇವೆ. ಸ್ತೇವಾನನು ಆತನು ಮುಖಾಮುಖಿಯಾಗಿ ಕಂಡನು, ಆದರೆ ಪೌಲನು ಆತನ ಶಬ್ದವನ್ನು ಕೇಳಿದನು ಎಂಬುದಾಗಿ ನಾವು ನೋಡ್ತೇವೆ. ಅವನು ದಮಸ್ಕಸ್ಗೆ ಹೋಗುವ ಮಾರ್ಗದಲ್ಲಿ ಪರಲೋಕದಿಂದ ಒಂದು ಶಬ್ದ ಬಂತು. ಅದಕ್ಕೆ ಶಬ್ದ ಬರುವುದಕ್ಕಿಂತ ಮುಂಚೆ ಒಂದು ಬೆಳಕು ಬಂತು ಅಂತ ನಾವು ನೋಡ್ತೇವೆ. ಬೆಳಕು ಬಂತು. ಇವತ್ತು ವಿಜ್ಞಾನ ಹೇಳುತ್ತದೆ, ಇವತ್ತು ವಿಜ್ಞಾನ ಸೈನ್ಸ್ ಹೇಳುವಂಥದ್ದು ಏನೆಂದರೆ, ಬೆಳಕು ಶಬ್ದ ಎರಡು ಒಂದೇ ಸಮಯದಲ್ಲಿ ಹೊರಟ್ರೆ ಶಬ್ದಕ್ಕಿಂತ ಮುಂಚೆ ಬೆಳಕು ತಲುಪುತ್ತದೆ ಎಂಬುದಾಗಿ ವಿಜ್ಞಾನಿಗಳು ಈಗ ಕಂಡುಹಿಡಿದಿದ್ದಾರೆ. ಮತ್ತೊಮ್ಮೆ ಹೇಳ್ತೇನೆ, ಈಗ ಒಂದು ಪಟಾಕಿ ಅಥವಾ ಒಂದು ಬೋಮಿ ಏನಾದರೂ ಸಿಡಿದರೆ ಅದರ ಬೆಳಕು ಅದು ಮುಂಚೆ ಹೋಗುತ್ತೆ, ನಂತರ ಶಬ್ದ ಬರುತ್ತೆ. ಈಗ ಗುಡುಗು ಆಕಾಶದಲ್ಲಿ ಸಂಭವಿಸುವಾಗ ಮೊದಲು ನಮಗೆ ಅದರ ಬೆಳಕು ಬರ್ತದೆ, ಆಮೇಲೆ ಅದರ ಶಬ್ದ ಬರ್ತದೆ. ಈಗ ಆಕಾಶದಲ್ಲಿ ಗುಡುಗು ಸಂಭವಿಸುವಾಗ ಮೊದಲು ಆ ಮಿಂಚು ಬರ್ತದೆ, ನಂತರ ಶಬ್ದ ಬರ್ತದೆ. ಆದ್ರೆ ಆಕಾಶದಲ್ಲಿ ಎರಡು ಒಟ್ಟಿಗೆ ಸಂಭವಿಸಿತು, ಒಂದೇ ಸಮಯದಲ್ಲಿ ಸಂಭವಿಸಿತು. ಅದು ಎಷ್ಟು ದೂರ ಇದೆಯೋ, ಎಷ್ಟು ದೂರದಲ್ಲಿ ಅದು ನಡೆದೋ, ಅಷ್ಟು ವ್ಯತ್ಯಾಸದಲ್ಲಿ ಮೊದಲು ಬೆಳಕು ಬರ್ತದೆ, ಆಮೇಲೆ ಕೆಲವು ಸೆಕೆಂಡ್ಗಳ ನಂತರ ಆ ಶಬ್ದ ಬರ್ತದೆ. ಆದ್ರೆ ನಮ್ಮ ಪಕ್ಕದಲ್ಲಿ ಎಲ್ಲಾದ್ರಾದ್ರೆ ಎರಡು ಒಟ್ಟಿಗೆ ನಡಿ ಕೇಳುತ್ತೆ, ನಾವು ನೋಡ್ತೇವೆ, ಶಬ್ದವನ್ನು ಕೇಳ್ತೇವೆ ಅದರ ಬೆಳಕನ್ನು ನೋಡ್ತೇವೆ. ಇಲ್ಲಿ ಪವಿತ್ರಾತ್ಮನು ಬರೆದಿರೋದನ್ನ ನೋಡ್ರಿ, ಒಂಬತ್ತನೇ ಅಧ್ಯಾಯದಲ್ಲಿ ಈ ಘಟನೆ ನಡೆಯಿತು. ಆದ್ರೆ ಮತ್ತು ಎರಡು ಅಧ್ಯಾಯಗಳಲ್ಲಿ ಅದರ ಬಗ್ಗೆ ಆತನು ಹೇಳ್ತಿದ್ದಾನೆ. ಅಪ್ಪಸ್ತಲರ ಕೃತ್ಯಗಳು 22:6 ಮಾತ್ರ ಓದಿ, ಏಕೆಂದ್ರೆ ಪರಲೋಕದಲ್ಲಿ ಯಾರಿದ್ದಾನೆ, ನಮ್ಮ ಕರ್ತೃತ್ವ ಏನ್ ಮಾಡ್ತಿದ್ದಾನೆ ಎಂಬುದರ ಅರಿವು ಭೂಮಿಯಲ್ಲಿ ಜೀವಿಸುವ ನಮಗೆ ಇರಬೇಕು. ಪ್ರಿಯರೇ, ಇದು ಭ್ರಮೆಯಲ್ಲ, ಇದು ಕಟ್ಟುಕತೆಯಲ್ಲ. ದೇವರೆಲ್ಲೋ ಇದ್ದಾನೆ, ನಾವೆಲ್ಲೋ ಇದ್ದೇವೆ, ಅಂದಕಂದೆಯಲ್ಲ, ಇದು ಆಕ್ಷಣಿಕವಾದ ಸತ್ಯ. ಅಪ್ಪಸ್ತಲರ ಕೃತ್ಯಗಳು 22:6. ನಾನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬಂದಾಗ ಸುಮಾರು ಮಧ್ಯಾಹ್ನದಲ್ಲಿ ಪಕ್ಕನೆ ಆಕಾಶಗಳಿಂದ ಒಂದು ದೊಡ್ಡ ಬೆಳಕು ನನ್ನ ಸುತ್ತಲೂ ಹೊಳೆಯಿತು. ನಾನು ನೆಲಕ್ಕೆ ಬಿದ್ದನು. ಆಗ ಸೌಲನೇ ನನ್ನನ್ನು ಯಾಕೆ ಹಿಂಸೆಪಡಿಸುತ್ತಿ ಎಂದು ನನಗೆ ಹೇಳಿದ ಒಂದು ಶಬ್ದವನ್ನು ಕೇಳಿದೆನು. ನೋಡಿ ಮಗನು, ನಾನು ಪ್ರಯಾಣ ಮಾಡುತ್ತಾ ದಮಸ್ಕಸದ ಹತ್ತಿರಕ್ಕೆ ಬಂದಾಗ ಸುಮಾರು ಮಧ್ಯಾಹ್ನದಲ್ಲಿ ಪಕ್ಕನೆ ಆಕಾಶದೊಳಗಿಂದ ಒಂದು ದೊಡ್ಡ ಬೆಳಕು ನನ್ನ ಸುತ್ತಲೂ ಹೊಳೆಯಿತು. ಮೊದಲು ಬೆಳಕು, ನಾನು ನೆಲಕ್ಕೆ ಬಿದ್ದೆನು. ಆಗ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ. ಇಲ್ಲಿ ಅನೇಕ ಅಂಶಗಳನ್ನು ನಾವು ಧ್ಯಾನಿಸಬಹುದು, ಆದರೆ ಅದು ನಮ್ಮ ಈಗಿನ ವಿಷಯವಲ್ಲದೆ ಇರುವುದರಿಂದ ಈ ಪರಲೋಕದಲ್ಲಿ ಆತನು ಏನು ಮಾಡ್ತಿದ್ದಾನೆ ಎಂಬುದರ ಕುರಿತಾಗಿ ನಾವು ಚಿಂತಿಸುವಾಗ ಈ ಸಂಗತಿ ನಾವು ನೋಡಬೇಕು. ಇದೇ ಸಂಭವವನ್ನ 26:13 ವಾಕ್ಯದಲ್ಲಿ ಶೌಲನ್ನು ವಿವರಿಸುವವನಾಗಿದ್ದಾನೆ. 26:13 ರಾಜನೇ, ಮಧ್ಯಾಹ್ನದ ಹೊತ್ತಿನಲ್ಲಿ ಪರಲೋಕದಿಂದಾದ ಒಂದು ಬೆಳಕು ನನ್ನ ಸುತ್ತಲೂ ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರ ಸುತ್ತಲೂ ಸೂರ್ಯನ ಒಳತಿಗಿಂತ ಹೆಚ್ಚಾಗಿ ಹೊಳೆಯುವುದನ್ನು ಕಂಡೆನು. ನಾವೆಲ್ಲರೂ ನೆಲಕ್ಕೆ ಬೀಳಲು ಸೌಲನೇ ನನ್ನನ್ನು ಯಾಕೆ ಹಿಂಸಪಡಿಸುತ್ತಿ, ಬುಳ್ಳುಗೋಲನ್ನು ಒದೆಯುವುದು ನಿನಗೆ ಕಷ್ಟ ಎಂದು ಇಬ್ರಿಯ ಭಾಷೆಯಿಂದ ಹೇಳುವ ವಾಣಿಯನ್ನು ಕೇಳಿದೆನು. ಥ್ಯಾಂಕ್ ಯು ಬ್ರದರ್, ಸಾಕು. ಇಲ್ಲಿ ನೋಡಿ, ಇಲ್ಲಿ ಮತ್ತೊಂದು ಕಾರ್ಯ ನಾವು ಗಮನಿಸಬೇಕು. ಮಧ್ಯಾಹ್ನದ ಹೊತ್ತಿನಲ್ಲಿ ಪರಲೋಕದಿಂದಾದ ಒಂದು ಬೆಳಕು ನನ್ನ ಸುತ್ತಲೂ ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರ ಸುತ್ತಲೂ ಸೂರ್ಯನ ಹೊಳಪಿಕ್ಕಿಂತ ಹೆಚ್ಚಾಗಿ ಹೊಳೆಯುವುದನ್ನು ಕಂಡನು. ನೋಡಿ, ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿದೆ, ಎಷ್ಟು ನಿಖರವಾಗಿದೆ. ಮಧ್ಯಾಹ್ನದ ಸಮಯದಲ್ಲಿ ಮತ್ತೊಂದು ಬೆಳಕನ್ನ ನಾವು ಕಾಣಬೇಕಾದರೆ, ಮಧ್ಯಾಹ್ನದ ಸಮಯದಲ್ಲಿ ಮತ್ತೊಂದು ಬೆಳಕನ್ನ ನಾವು ಭೂಮಿಯಿಂದ ಗುರುತಿಸಬೇಕಾದರೆ, ಆ ಸೂರ್ಯನ ಅತ್ಯಧಿಕವಾದ
ತೇಜೋಮಯವಾದ ಬೆಳಕಾಗಿರಬೇಕು ಪ್ರಿಯರೇ. ಈಗ ನಮ್ಮ ಬೆಂಗಳೂರು ಪಟ್ಟಣದಲ್ಲಿ ಕೆಲವು ರಸ್ತೆ ಬದಿಯ ಬೆಳಕುಗಳು ರಸ್ತೆ ದೀಪಗಳು ಅವರನ್ನು ಆರಿಸುವುದಿಲ್ಲ. ಮಧ್ಯಾಹ್ನ ಹೊತ್ತಿನಲ್ಲಿ ನಾವು ನಡೆದು ಹೋದರೆ ಆ ಬೆಳಕು ನಮ್ಗೆ ಅಲ್ಲಿ ಉರಿತಾ ಇದೆ ಎಂಬುದು ಗೊತ್ತಾಗಲ್ಲ. ಯಾಕಂದ್ರೆ ಬೆಳಕಿಗಿಂತ ದಾರಿ ದೀಪಕ್ಕಿಂತ ಸ್ಟ್ರೀಟ್ ಲೈಟಿಗಿಂತ ಅತ್ಯಧಿಕವಾದ ಬೆಳಕನ್ನು ಸೂರ್ಯನು ಕೊಡುವುದರಿಂದ ಆ ಬೆಳಕನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಗಮನಿಸಿ ಪ್ರಿಯರೇ, ನಮ್ಮ ಕರ್ತನ ತೇಜಸ್ಸು, ನಮ್ಮ ಕರ್ತನ ಬೆಳಕು ಅದು ಎಷ್ಟು ಅಧಿಕವಾಗಿದೆ ಎಂಬುದನ್ನ ಆತನು ಇಲ್ಲಿ ಹೇಳ್ತಿದ್ದಾನೆ. ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನಕ್ಕಿಂತ ಸೂರ್ಯನ ಹೊಳಪಿಗಿಂತ ಹೆಚ್ಚಾಗಿ ಹೊಳೆಯುವುದನ್ನ ಕಂಡನು. ಆದ್ದರಿಂದಲೇ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತೇವೆ ಅಲ್ಲಿ ಸೂರ್ಯನು ಇಲ್ಲ, ದೇವರೇ ಅಲ್ಲಿ ಬೆಳಕು. ಪರಲೋಕದಲ್ಲಿ ಹೊಸ ಆಕಾಶ ಭೂಮಿಯನ್ನು ಉಂಟು ಮಾಡುವಾಗ ಅಲ್ಲಿ ಸೂರ್ಯನು ಇರುವುದಿಲ್ಲ, ದೇವರೇ ಅಲ್ಲಿ ಬೆಳಕಾಗಿರುತ್ತಾನೆ. ಈ ಸೂರ್ಯನಕ್ಕಿಂತ ಹೆಚ್ಚಾದ ಪ್ರಕಾಶ ಹೊಳಪು ತೇಜಸ್ಸು ಇರುವವನು ನಮ್ಮ ಕರ್ತನು. ಆಗ ನೀವು ಹೇಳ್ಬೋದು ಹೀಗೆ ಕಾಣಿಸ್ತಾ ಇಲ್ಲ, ದೇವರು ತನ್ನ ಶಕ್ತಿಯನ್ನ ತನ್ನ ತೇಜಸ್ಸನ್ನ ಆತನಿಗೆ ಇಷ್ಟ ಬಂದಾಗ ಅದನ್ನು ತೋರಿಸ್ತಾನೆ, ಇಷ್ಟ ಬಂದಾಗ ಅದನ್ನು ತೋರಿಸ್ತಾನೆ. ಆದ್ರೆ ಅದು ಅಲ್ಲೇ ಇದೆ. ಸೊ ಪರಲೋಕದಲ್ಲಿ ಈಗ ನಮ್ಮ ದೇವರು ಪರಲೋಕದಲ್ಲಿ ಇದ್ದಾನೆ ಎಂಬುದನ್ನ ಮೊದಲು ನಾವು ಖಚಿತಪಡಿಸಿಕೊಳ್ಳಬೇಕು. ನಮ್ಮ ದೇವರು ಭೂಮಿಯಿಂದ ಪರಲೋಕಕ್ಕೆ ಒಂದು ಮಾರ್ಗವನ್ನು ತೆರೆದಿದ್ದಾನೆ ನಾವು ಖಚಿತಪಡಿಸಿಕೊಳ್ಳಬೇಕು. ಇನ್ನು ಅನೇಕ ಸತ್ಯಗಳು ಬೇರೆ ಬೇರೆ ವಾಕ್ಯಗಳಲ್ಲಿ ಇದೆ, ನಾವು ಮುಂದೆ ಹೋಗೋಣ. ನೋಡಿ, ಈಗ ಇಸ್ಲಾಂ ಧರ್ಮದವರು ಕರ್ತನಾದ ಯೇಸು ಕ್ರಿಸ್ತನ ಸಿಲುಬಿಯ ಮರಣದ ಬಗ್ಗೆ ಅವರಿಗೆ ಎರಡು ಮೂರು ಅಭಿಪ್ರಾಯಗಳಿದೆ. ಅವರ ಆಯತಗಳಲ್ಲಿ ಅವರ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ನಂಬುತ್ತಾರೆ. ಅದರಲ್ಲಿ ಒಂದು ನಂಬಿಕೆ ಏನೆಂದರೆ, ಅವರ ಪುಸ್ತಕಗಳಲ್ಲಿ ಬರೆದಿದೆ, ಅದು ನನ್ನ ಹತ್ರ ಇದೆ, ಆದರೆ ನಾನು ಅದನ್ನು ನಾವು ಧ್ಯಾನಿಸಬೇಕಾದ ಅಗತ್ಯ ಇಲ್ಲ, ಆದರೆ ನಾನು ಅದನ್ನು ಹೇಳ್ತೇನೆ. ಆ ನಂಬಿಕೆ ಏನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ಸಾಯಲಿಲ್ಲ, ಆತನು ಜೀವಂತವಾಗಿಯೇ ಪರಲೋಕಕ್ಕೆ ಹೋದನು ಮತ್ತು ಇನ್ನೊಬ್ಬ ವ್ಯಕ್ತಿಯನ್ನ ಸಿಲುಬಿಯಲ್ಲಿ ಸಾಯಿಸಿದನು ಎಂಬುದೇ ಅವರ ಖುರಾನಲ್ಲಿ ಬರೆದಿರತಕ್ಕಂಥ ಒಂದು ಕಾರ್ಯ. ಯಾಕಂದ್ರೆ ಸಿಲುಬಿಯಲ್ಲಿ ಸಾಯೋದು ಸೈತಾನನಿಗೆ ಇಷ್ಟವಿಲ್ಲವಲ್ಲ, ಯಾಕಂದ್ರೆ ಸೈತಾನನ ಆ ಮರಣದ ಅಧಿಕಾರವನ್ನು ಆತನು ಇಲ್ಲದಂತೆ ಮಾಡಿದ್ದು ಸೋಲಿಸಿತ್ತು ಅದು ಸಿಲುಬಿಯ ಮೇಲೆ. ಆದ್ದರಿಂದ ಅದನ್ನು ಅವರು ಒಪ್ಪಲಿಲ್ಲ, ಅವ್ರು ಹೇಳ್ತಿದ್ದಾರೆ. ಸೊ ಪ್ರಶ್ನೆ ಇಲ್ಲಿ, ಒಬ್ಬ ಕೇವಲ ಅವರು ಯೇಸುವನ್ನ ಒಬ್ಬ ಪ್ರವಾದಿಯಾಗಿ ಪರಿಗಣಿಸುತ್ತಾನೆ, ಈಗ ಒಬ್ಬ ಮನುಷ್ಯನು ಭೂಮಿಯನ್ನ ಬಿಟ್ಟು ಪರಲೋಕದಲ್ಲಿ ಎಷ್ಟು ವರ್ಷ ಇರಬಹುದು, ಇರ್ಲಿಕ್ಕೆ ಸಾಧ್ಯ? ಸುಳ್ಳು ಹೇಳುವಾಗ ಹಿಂದೆ ಮುಂದೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಸುಳ್ಳು ಹೇಳುವಾಗ ಹಿಂದೆ ಮುಂದೆ ಎಲ್ಲ ಈ ತರ ಪ್ರಶ್ನೆಗಳು ಬರುತ್ತಂತ ಅವರು ಕೇಳಿ ನೋಡ್ಬೇಕಲ್ಲ. ಒಬ್ಬ ಮನುಷ್ಯನು, ಯೇಸು ಕೇವಲ ಒಬ್ಬ ಮನುಷ್ಯನು ಎಂಬುದಾಗಿ ಅವ್ರು ಹೇಳ್ತಾರೆ, ಒಬ್ಬ ಪ್ರವಾದಿ ಎಂಬುದಾಗಿ ಹೇಳ್ತಾರೆ. ಆದ ಹಾಗಾದ್ರೆ ಅದನ್ನು ಸಾಯಲಿಲ್ಲ ಎಂಬುದಾಗಿಯೂ ಹೇಳ್ತಾರೆ. ಅದನ್ನು ಹಾಗೆ ಪರಲೋಕ ಹೋಯ್ತು ಅಂದ್ರೆ, ಪರಲೋಕದಲ್ಲಿ ಒಬ್ಬ ಮನುಷ್ಯನು ಎಷ್ಟು ವರ್ಷ ಭೂಮಿಯಿಂದ ಭೂಮಿಯನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಎಂಬುದನ್ನು ನಾವು ಅವರನ್ನ ಕೇಳಬೇಕು. ಆದ್ರೆ ನಮ್ಮ ಕರ್ತನು ನಮ್ಮ ಹಾಗೆ ಶರೀರದಿಂದ ಅಲ್ಲ, ಆತನು ಮಹಿಮೆಯ ಶರೀರದಿಂದ ಅಲ್ಲಿದ್ದಾನೆ. ಆದ್ದರಿಂದಲೇ ಕೊರಿಂಥ್ಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ರಕ್ತವು ಮಾಂಸವು ಪರಲೋಕ ರಾಜ್ಯವನ್ನು ಬಾಧ್ಯತೆಯಾಗಿ ಹೊಂದುವುದಿಲ್ಲ. ಐದನೇ ಅಧ್ಯಾಯದಲ್ಲಿ ಕಾಣುತ್ತೆ, ಈಗ ಓದೋದು ಬೇಡ. ಸೊ ಆದ್ದರಿಂದ ಪ್ರಿಯರೇ, ವರ್ತಮಾನ ಕಾಲದ ನಮ್ಮ ದೇವರ ಸೇವೆ ಏನು, ಆತನು ಪರಲೋಕಕ್ಕೆ ಹೋದನು, ಅಲ್ಲಿ ಆತನು ಮಾಡುವವನಾಗಿದ್ದಾನೆ. ಅಲ್ಲಿ ಆತನು ಹೋದದರ ಬಗ್ಗೆ ಮತ್ತೊಂದು ವಾಕ್ಯವನ್ನು ನಾವು ನೋಡೋಣ. ಯಾಕಂದ್ರೆ ನಾನು ಇಷ್ಟು ಹೊತ್ತು ಕೊಟ್ಟು ಹೇಳ್ತಾ ಇದ್ದೀನಿದ್ರೆ, ಆತನು ಅದೇ ಮಾರ್ಗದಲ್ಲಿ ಬರ್ತಾನೆ, ಆತನು ಅದೇ ಮಾರ್ಗದಲ್ಲಿ ಬರ್ತಾನೆ. ವಿಮಾನಕ್ಕೆ ಹೇಗೆ ಒಂದು ಮಾರ್ಗ ಇದೆಯೋ, ಹಡಗಕ್ಕೆ ಹೇಗೆ ಸಮುದ್ರದಲ್ಲಿ ಒಂದು ಮಾರ್ಗ ಇದೆಯೋ, ಪರಲೋಕಕ್ಕೆ ಭೂಮಿಯಿಂದ ಒಂದು ಮಾರ್ಗ ಇದೆ. ಇದನ್ನ ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಾವು ಅದಕ್ಕೆ ಇಲ್ಲಿ ಪ್ರವಾಸಿಗಳು, ಈ ಭೂಮಿ ಪ್ರವಾಸಿಗಳು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಈಗ ಎಫೆಸದ ಅವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ 9-10 ಓದೋಣ. ಎಫೆಸದ ಅವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ 9-10, ಎಫೆಸಿಯನ್ಸ್ ಚಾಪ್ಟರ್ 4:9-10. ಏರಿ ಓದನೆಂದು ಹೇಳಿದ್ದರಲ್ಲಿ ಭೂಮಿಯ ಅಧೋ ಭಾಗಕ್ಕೆ ಇಳಿದಿದ್ದನೆಂತಲೂ ಹೇಳಿದಾಗಾಯಿತಲ್ಲ. ಇಳಿದು ಬಂದವನು ಮೇರಣನ ಎಲ್ಲ ಲೋಕಗಳಿಗಿಂತ ಉನ್ನತವಾಗಿ ಏರಿ ಹೋದವನೇ.
ಆದ್ದರಿಂದ ಸಮಸ್ತ ಲೋಕಗಳನ್ನು ತುಂಬಿದವನಾದನು. ಓಕೆ ನೋಡಿ, ಆತನು ಹೇರಿ ಹೋದನು ಭೂಮಿಯಿಂದ, ಆತನು ಪರಲೋಕಕ್ಕೆ ಹೇರಿ ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಈಗ ಆತನು ಏನು ಮಾಡ್ತಿದ್ದಾನೆ? ಇಬ್ರಿಯ ಪತ್ರಿಕೆ 4:14-15 ಓಡೋಣ. ಬುಕ್ ಆಫ್ ಹೀಬ್ರೂ chapter 4:14-15 ಆಕಾಶ ಮಂಡಲಗಳನ್ನು ದಾಟಿ ಹೋದ ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಇರೋಣ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪ ಇಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಪ್ರಿಯರೇ, ಪ್ರೈಸ್ ದಿ ಲಾರ್ಡ್. ನೋಡಿ, ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮ ದೇವರು ಈಗ ಮಹಾಯಾಜಕನಾಗಿ ಸೇವೆ ಮಾಡುವವನಾಗಿದ್ದಾನೆ. ಮಲ್ಕಿಸದಕ್ಕಿನ ಆ ಒಂದು ಲೈನ್ ಅಲ್ಲಿ, ಆ ಒಂದು ದಾರಿಯಲ್ಲಿ ಬಂದ ನಮ್ಮ ಮಹಾಯಾಜಕನು ಈಗ ದೇವರ ಬಲಗಡೆಯಲ್ಲಿದ್ದು ಯಾಚಕ ವೃತ್ತಿಯನ್ನು ಮಾಡುವವನಾಗಿದ್ದಾನೆ. ಯಾಕೆ ಮಲ್ಕಿಸದಕ್ಕಿನ ಮಾರ್ಗದಲ್ಲಿ, ಯಾಕೆ ಅಹರೋನದಲ್ಲಿ ಬಂದಿಲ್ಲ, ಇವೆಲ್ಲ ನಮ್ಗೆ ಗೊತ್ತಿದೆ. ಅಹರೋನನ ಆ ಒಂದು ಸಾಲಿನಲ್ಲಿ ಬರುವವರು ಅವರಿಗೆ ಇತಿಮಿತಿಗಳುಂಟು, ಅವರು ಸಾಯಬೇಕು, ಬೇರೊಬ್ಬರನ್ನ ಅಲ್ಲಿ ತರಬೇಕು. ಆದ್ರೆ ಮಲ್ಕಿಸದಕ್ಕಿನ ಆ ಒಂದು ಸಾಲಿನಲ್ಲಿ ಅಂಥವು ಇಲ್ಲ. ಆದ್ದರಿಂದ ಆತನು ಮಲ್ಕಿಸದಕ್ಕಿನ ಸಾಲಿನಲ್ಲಿ ಬಂದನು. ಈಗ ಆತನು ಮಹಾಯಾಚಕನಾಗಿ ಅಲ್ಲಿ ಸೇವೆ ಮಾಡುವವನಾಗಿದ್ದಾನೆ. ಅದರಲ್ಲಿ ಗಮನಿಸಿ, ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನೆಂಬ ಯೇಸು, ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು, ಆಕಾಶ ಮಂಡಲಗಳನ್ನು ದಾಟಿ ಆತನೊಂದು ಮಾರ್ಗವನ್ನು ತೆರೆದಿದ್ದಾನೆ. ಪ್ರಿಯರೇ, ಆತನು ಶ್ರೇಷ್ಠ ಮಹಾಯಾಜಕನಾಗಿದ್ದಾನೆ, ಶ್ರೇಷ್ಠ ಮಹಾಯಾಜಕನಾಗಿದ್ದಾನೆ. ನೋಡಿ, ಆತನು ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕಂದ್ರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುಧಾವವಿಲ್ಲದವನಲ್ಲ. ಪ್ರಿಯರೇ, ನನ್ನನ್ನು ಕೇಳುವ ಪ್ರಿಯರೇ, ರಕ್ಷಣೆ ಹೊಂದಿ ದೇವರ ಅನ್ಯೋನದಿಯಲ್ಲಿ, ಸಭೆಯ ಅನ್ಯೋನದಿಯಲ್ಲಿರುವ ಸಹೋದರ ಸಹೋದರಿಯರೇ, ನಿಮ್ಮ ಕಷ್ಟಗಳು, ನಿಮ್ಮ ಕಣ್ಣೀರು, ನಿಮ್ಮ ಸಮಸ್ಯೆಗಳು, ನಿಮ್ಮ ಹೋರಾಟ, ಇದು ಯಾವುದು ನಮ್ಮ ಮಹಾಯಾಜಕನಿಗೆ ಗೊತ್ತಿಲ್ಲ ಎಂಬುದಾಗಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ವಿ ಕೆನಾಟ್ ಸೇ ದಟ್ ಐ ಆಮ್ ಅಲೋನ್ ಸಫರಿಂಗ್ ಇನ್ ಸಚ್ ಎ ಸಫರ್ ಸಚ್ ಎ ಡಿಫಿಕಲ್ಟಿ. ಹೂ ನೋಸ್ ಹೂ ಇಸ್ ದೇರ್ ಟು ಸಪೋರ್ಟ್ ಮೀ, ಹೂ ಇಸ್ ದೇರ್ ಟು ಕನ್ಸೋಲ್ ಮೀ ಅಂತೆಲ್ಲ ನಾವು ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಮಹಾಯಾಚಕನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈಗ ಮಹಾಯಾಚಕನ ವೃತ್ತಿಯನ್ನು ಮಾಡುತ್ತಿದ್ದಾರೆ. ಆತನು ನಮ್ಮ ಪ್ರಾರ್ಥನೆ, ನಾವು ಮಾಡುವಂತ ಪ್ರಾರ್ಥನೆ, ನಮ್ಮ ವಿಜ್ಞಾಪನೆಗಳನ್ನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸಮರ್ಪಿಸುವಾಗ ಅದು ತಂದೆಯ ಬಳಿಯಲ್ಲಿ ತಗೊಂಡೋಗುವಂತಹ ಕಾರ್ಯ ಆತನು ಮಾಡ್ತಿದ್ದಾನೆ. ಅದು ಮಾತ್ರವಲ್ಲ, ನಾವು ಯೋಹಾನ ಪತ್ರಿಕೆಯಲ್ಲಿ ನೋಡ್ತೇವೆ, ಆತನು ನಮ್ಮ ವಕೀಲಾಗಿ ಕೆಲಸ ಮಾಡುವವನಾಗಿದ್ದಾನೆ. ಆತನು ಈಗ ನಮಗಾಗಿ ವಕೀಲ ವೃತ್ತಿಯನ್ನು ಮಾಡುವವನಾಗಿದ್ದಾನೆ, ಮಹಾಯಾಜಕನ ವೃತ್ತಿಯನ್ನು ಮಾಡುವವನಾಗಿದ್ದಾನೆ. ಆದ್ರೆ ನಾವು ಆದ್ದರಿಂದ ನಾವು ಅನಾಥರಲ್ಲ ಪ್ರಿಯರೇ, ಆದ್ದರಿಂದ ನಾವು ಅನಾಥರಲ್ಲ. ನೋಡಿ, ತಾಯಿ ಮರೆತರು ಮರೆಯದ ದೇವರು ನಮ್ಮ ದೇವರು, ಯಾರು ಕೈ ಬಿಡದ ದೇವರು ನಮ್ಮ ದೇವರು. ದೇವರ ವಾಗ್ದಾನಗಳು ಯಾವುದು ಬದಲಾವಣೆ ಇಲ್ಲದಂತದ್ದು ಪ್ರಿಯರೇ, ಯಾವ ಬದಲಾವಣೆಯೂ ಇರೋದಿಲ್ಲ. ಕರ್ತನೇ ಏನ್ ಹೇಳಿದ್ರು, ಯುಗದ ಸಮಾಪ್ತಿವರೆಗೂ ಪ್ರತಿದಿನ ನಿಮ್ಮ ಸಂಗಡ ಇರ್ತೇನೆ, ಯುಗದ ಸಮಾಪ್ತಿವರೆಗೂ ಪ್ರತಿದಿನ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಮತ್ತಾಯನ ಸುವಾರ್ತೆ 20:19-20 ನಾವು ಓದುತ್ತೇವೆ. ತೆಗೆಯೋದು ಬೇಡ, ಈ ಯುಗದ ಈ ಒಂದು ಕೃಪಾಯುಗದ ಸಮಾಪ್ತಿವರೆಗೂ ಪ್ರತಿದಿನ ನಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಆತನು ಹೇಳಿದ್ದಾನೆ. ಇಬ್ರಿಯ ಪತ್ರಿಕೆ 13:5 ಆತನು ಹೇಳ್ತಿದ್ದಾನೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಬರೆದಿದೆಯಲ್ಲ ಎಂಬುದಾಗಿ ಅಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. 2 ತಿಮೋತಿಯ ಪುಸ್ತಕ 4:4 ಪೌಲನೊಂದು ಮಾತು ಹೇಳ್ತಾನೆ, ಮೊದಲನೆಯ ಪ್ರಸ್ತಾಪದಲ್ಲಿ ಎಲ್ಲರೂ ನನ್ನನ್ನು ಬಿಟ್ಟು ಹೋಯ್ತು, ಎಲ್ಲರೂ ನನ್ನನ್ನು ತೊರೆದು ಹೋಯ್ತು, ಆದ್ರೆ ಯೇಸು ಕ್ರಿಸ್ತನು ನನ್ನ ಪಕ್ಕದಲ್ಲಿ ನಿಂತು. ಆ ವಾಕ್ಯವನ್ನು ಓದೋಣ, 2 ತಿಮೋತಿ ಚಾಪ್ಟರ್ ಫೋರ್
ಎರಡನೇ ತಿಮೋತಿ ದೇವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾರನೇ ವಾಕ್ಯ ನಾಲ್ಕು ಹದಿನಾರು ಸೆಕೆಂಡ್ ತಿಮೋತಿ ನಾಲ್ಕು ಹದಿನಾರು ಸೆಕೆಂಡ್ ತಿಮೋತಿ 4:16 ನಾನು ಸಾರಿ ಪ್ರತಿವಾದ ಮಾಡಿದಾಗ ಯಾರು ನನ್ನ ಕಡೆ ಆಗಲಿಲ್ಲ ಎಲ್ಲರೂ ನನ್ನನ್ನು ಕೈಬಿಟ್ಟರು ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದೆ ಇರಲಿ ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನು ಸ್ವಲ್ಪ ಉದ್ದವಾದ ವಾಕ್ಯ ಆದ್ದರಿಂದ ಇಷ್ಟು ಮಾತ್ರ ನಾವು ತಿಳಿದ್ರೆ ಸಾಕು ದೇವರು ನಮ್ಮ ಕರ್ತನು ದೇವರ ಬಲಗಡೆಯಲ್ಲಿ ಇವತ್ತು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದು ನಮಗಾಗಿ ವಿಜ್ಞಾಪನೆ ಮಾಡುವವನಾಗಿದ್ದಾನೆ ನಮ್ಮ ಪರವಾಗಿ ವಕೀಲ ವೃತ್ತಿಯನ್ನು ಮಾಡುವವನಾಗಿದ್ದಾನೆ ಸೈತಾನನು ನಮ್ಮ ಬಗ್ಗೆ ಆರೋಪ ಮಾಡುವಾಗ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ನಾವು ಪ್ರಕಟಣೆ 12:10 ಅದನ್ನು ನೋಡ್ತೀವಿ ಅದು ಈಗ ಓದೋದು ಬೇಡ ಆತನು ವಕೀಲ ವೃತ್ತಿಯನ್ನು ಮಾಡುವವನಾಗಿದ್ದಾನೆ ಇಲ್ಲಿ ನಾವು ನೋಡ್ತೇವೆ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ ನಾನು ಮೊದಲನೆಯ ಸಾರಿ ಪ್ರತಿವಾದ ಮಾಡಿದಾಗ ಯಾರು ನನ್ನ ಕಡೆ ಆಗಲಿಲ್ಲ ಎಲ್ಲರೂ ನನ್ನನ್ನು ಕೈಬಿಟ್ಟರು ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದೆ ಇರಲಿ ಎಂಬುದಾಗಿ ಅವರನ್ನ ಮನ್ನಿಸುವುದನ್ನ ನಾವು ನೋಡ್ತೇವೆ ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿದನು ಪ್ರಿಯರೇ ಕರ್ತನ ವಾಗ್ದಾನಗಳು ಯಾವುದು ವ್ಯರ್ಥವಾಗುವುದಿಲ್ಲ ಅದು ಹೌದು ಹೌದು ಅಂದ್ರೆ ಹೌದು ಅದು ಇಲ್ಲ ಅಂದ್ರೆ ಇಲ್ಲ ಈಗ ಕರ್ತನು ವರ್ತಮಾನ ಕಾಲದಲ್ಲಿ ಏನು ಮಾಡ್ತಿದ್ದಾನೆ ಮೊದಲನೇದಾಗಿ ದೇವರ ಬಲಗಡೆಯಲ್ಲಿದ್ದು ತನ್ನ ಮಕ್ಕಳ ಪರವಾಗಿ ವಿಜ್ಞಾಪನೆ ಮಾಡುವವನಾಗಿದ್ದಾನೆ ಎರಡನೇದಾಗಿ ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ ಈಗ ತನ್ನ ಬಳಿಯಲ್ಲಿ ನಿಂದು ಅಂತ ಹೇಳುವಾಗ ಪರಲೋಕದಲ್ಲಿರುವ ಕರ್ತನು ನಮ್ಮ ಬಳಿಯಲ್ಲಿ ಹೇಗೆ ನಿಲ್ಲಿಕ್ಕೆ ಸಾಧ್ಯ ಅದಕ್ಕೆ ತನ್ನ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ ಪ್ರಿಯರೇ ಅದಕ್ಕೆ ತನ್ನ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ ಪವಿತ್ರಾತ್ಮನು ದೇವರು ಕರ್ತನು ಎಲ್ಲ ಒಂದೇ ರೋಮಾಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಕರ್ತನಾತ್ಮ ದೇವರಾತ್ಮ ಪವಿತ್ರಾತ್ಮ ಎಂಬುದಾಗಿ ಹೇಳುವುದನ್ನು ನಾವು ಅಲ್ಲಿ ನೋಡ್ತೇವೆ ಮೂರು ಬೇರೆ ಬೇರೆ ಎಲ್ಲ ಈಗ ಅಪ್ಪಸಲರ ಕೃತಿಗಳು 2:47 ಓದೋಣ ಈಗ ಆತನು ಮಾಡುವಂತ ಮತ್ತೊಂದು ಸೇವೆಯನ್ನು ನಾವು ನೋಡೋಣ ಅಪ್ಪಸಲರ ಕೃತಿಗಳು 2:47 Acts 2:47 ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರ ಮಂಡಳಿಗೆ ಸೇರಿಸುತ್ತಿದ್ದನು ಕರ್ತನು ರಕ್ಷಣೆಯ ಮಾರ್ಗದಲ್ಲಿ ಇರುವವರನ್ನು ದಿನಾಲೂ ಅವರ ಮಂಡಳಿಗೆ ಸೇರಿಸುತ್ತಿದ್ದನು ಇವತ್ತು ಆತನು ತನ್ನ ಮಂಡಳಿಗೆ ತನ್ನ ಆತ್ಮಗಳನ್ನ ಜನರನ್ನ ರಕ್ಷಣೆ ಹೊಂದುವವರನ್ನ ರಕ್ಷಣೆಯ ಮಾರ್ಗದಲ್ಲಿ ಇರುವವರನ್ನ ರಕ್ಷಿಸಿ ತನ್ನ ಮಂಡಳಿಯಲ್ಲಿ ಸೇರಿಸುತ್ತಿದ್ದಾನೆ ಇದು ಯಾವ ಮಂಡಳಿ ಇದಕ್ಕೆ ಸಾರ್ವತ್ರಿಕ ಸಭೆ ಯೂನಿವರ್ಸಲ್ ಚರ್ಚ್ ಎಂಬುದಾಗಿ ಹೇಳುವಂತದ್ದು ಸ್ಥಳೀಯ ಸಭೆಗಳಲ್ಲಿ ಅಲ್ಲಿರುವ ಸಭೆಯ ನೇತೃತ್ವವು ಸೇರಿಸುವಾಗ ಸಾರ್ವತ್ರಿಕ ಸಭೆಯಲ್ಲಿ ಕರ್ತನು ಸೇರಿಸುವವನಾಗಿದ್ದಾನೆ ಅದು ಮತ್ತೊಂದು ವಿಷಯ ಲೋಕಲ್ ಚರ್ಚ್ ಅಂಡ್ ಯೂನಿವರ್ಸಲ್ ಚರ್ಚ್ ಸ್ಥಳೀಯ ಸಭೆ ಮತ್ತು ಸಾರ್ವತ್ರಿಕ ಸಭೆ ಅದು ಮತ್ತೊಂದು ವಿಷಯವಾಗಿರುವುದರಿಂದ ಹೆಚ್ಚಿನ ಅದರ ಬಗ್ಗೆ ಈಗ ಹೇಳಲಿಕ್ಕೆ ಆಗುವುದಿಲ್ಲ ಆದ್ರೆ ಸಾರ್ವತ್ರಿಕ ಸಭೆಯಲ್ಲಿ ರಕ್ಷಣೆ ಹೊಂದದೆ ಒಬ್ಬ ಆತ್ಮ ಕೂಡ ಇರುವುದಿಲ್ಲ ರಕ್ಷಣೆ ಹೊಂದದೆ ಒಬ್ಬ ಆತ್ಮ ಕೂಡ ಇರುವುದಿಲ್ಲ ಮುಂದಕ್ಕೆ ನಾವು ನೋಡೋಣ ಹೇಗೆ ರಕ್ಷಣೆ ಹೊಂದುವುದು ಯಾರಿಂದ ರಕ್ಷಣೆ ಹೊಂದುವುದು ಇದಲ್ಲ ಈಗ ವರ್ತಮಾನ ಕಾಲದಲ್ಲಿ ತನ್ನ ಸಾರ್ವತ್ರಿಕ ಸಭೆಯಲ್ಲಿ ಯೂನಿವರ್ಸಲ್ ಚರ್ಚ್ ಅಲ್ಲಿ ರಕ್ಷಣೆಯ ಮಾರ್ಗದಲ್ಲಿ ಇರುವವರು ಯಾರು ಇವತ್ತು ಈ ದಿವಸ ಸುವಾರ್ತೆ ಕೇಳಿ ದೇವರೇ ನಾನು ಪಾಪಿಯಾಗಿದ್ದೇನೆ ನನ್ನ ಮೇಲೆ ಕರುಣೆ ತೋರು ಸ್ವಾಮಿ ನನ್ನನ್ನು ನಿನ್ನ ಮಗನಾಗಿ ಮಾಡು ಎಂಬುದಾಗಿ ಯಥಾರ್ಥವಾಗಿ ಪಶ್ಚಾತ್ತಾಪಪಟ್ಟು ಪಾಪದ ಕುರಿತಾಗಿ ಪಶ್ಚಾತ್ತಾಪಪಟ್ಟು ದೇವರ ಬಳಿಯಲ್ಲಿ ಬಂದು ಯಾಚಿಸುತ್ತಾರೋ ಅವರನ್ನ ಈ ದಿವಸ ತನ್ನ ಸಾರ್ವತ್ರಿಕ ಸಭೆಯಲ್ಲಿ ಸೇರಿಸಿರ್ತಾನೆ ಇವತ್ತು ವರ್ತಮಾನ ಕಾಲದಲ್ಲಿ ಆತನ ಸೇವೆ ಆತನು ಮಹಾಯಾಜಕನಾಗಿದ್ದಾನೆ ಆತನು ನಮ್ಮ ವಕೀಲಾಗಿದ್ದಾನೆ ಆತನು ತನ್ನ ಜನರನ್ನ ತನ್ನ ಮಂಡಳಿಯಲ್ಲಿ ಸೇರಿಸುವವನಾಗಿದ್ದಾನೆ ಇಬ್ರಿಯ ಪತ್ರಿಕೆ 9:11-12 ಇಬ್ರಿಯರಿಗೆ ಬರೆದ ಪತ್ರಿಕೆ 9:11-12 Hebrews 9:11-12 ಆದರೆ ಕ್ರಿಸ್ತನು
ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಟ್ಟಂತ ಅಂದರೆ ಈ ಸೃಷ್ಟಿಗೆ ಸಂಬಂಧಪಟ್ಟಂತ ಘನವಾಗಿಯೂ ಉತ್ಕೃಷ್ಟವಾಗಿ ಇರುವ ಸಾರಿ ಅಂಕಲ್ ಸಂಬಂಧಪಡದಂತ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಹೋತಗಳ ಮತ್ತು ಹೋರಿಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಸಾಕು ಸಾಕು, ಥ್ಯಾಂಕ್ ಯು. ನೋಡಿ, ಇಲ್ಲಿ ಹಳೆಯ ಒಡಂಬಡಿಕೆಯನ್ನ ಉಲ್ಲೇಖಿಸಿ ಈ ಸಂಗತಿಯನ್ನ ಹೇಳುತ್ತಿದ್ದಾನೆ. ಹಳೆಯ ಒಡಂಬಡಿಕೆಯಲ್ಲಿ ಮಹಾಯಾಜಕನು, ಆತನಿಗೆ ಒಂದು ಪರಿಮಿತಿಗಳುಂಟು. ಆತನು ಹೋರಿ ಹೋತಗಳ ರಕ್ತವನ್ನು ತಗೊಂಡೋಗ್ತಾನೆ. ಮೊದಲು ಇಸ್ರಾಯೇಲ್ ಜನ ಪಾಪಕ್ಕಾಗಿ ಅವನು ಯಜ್ಞ ಸಮ ತಗೊಂಡು ಹೋಗಬೇಕು. ಅದು ಆತನು ಪರಿಶುದ್ಧನಲ್ಲದೆ ಹೋದರೆ, ದೇವರ ಭಯವಿಲ್ಲದೆ ಪಾಪ ಉಳ್ಳವನಾಗಿ ಹೋದರೆ ಅವನು ಸತ್ತು ಅಲ್ಲಿಯೇ ಬಿದ್ದು ಹೋಗ್ತಾನೆ. ಇವುಗಳೆಲ್ಲ ಒಂದು ಕಡೆ ಇರುವಾಗ ಆ ಇಬ್ರಿಯ ಜನರಿಗೆ ಈ ಬರಗಗಾರನ ಹೇಳುವಂತ ಶ್ರೇಷ್ಠತೆ ಏನೆಂದರೆ, ಬೆಟ್ಟರ್ ಏನೆಂದರೆ, ಅತ್ಯುತ್ತಮವಾದ ಏನೆಂದರೆ, ಆಗೆಲ್ಲ ನಮ್ಮ ನಂಬಿಕೆ ಆ ಮಾರ್ಗದಲ್ಲೆಲ್ಲ ನಾವು ಇರುವುದು. ಅದೇನೆಂದರೆ, ಕ್ರಿಸ್ತನು ಈಗ ದೊರೆತಿರುವ ಕ್ರಿಸ್ತನು ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕೆತ್ತಲ್ಪಡದಂದ ಅಂದರೆ ಈ ಸೃಷ್ಟಿಗೆ ಸಂಬಂಧಪಡದಂದ. ಇದನ್ನು ನಾವು ಆಳವಾಗಿ ಗಮನಿಸಬೇಕು. ನಾವು ಆದಿಕಾಂಡದಲ್ಲಿ ನೋಡ್ತೇವೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಏನು ಮಾಡಿದನು, ಸೃಷ್ಟಿಸಿದನು. ಇವು ಇವತ್ತು ನಮ್ಮ ಕಣ್ಣಿಗೆ ಕಾಣುವುದೇನು, ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಮಾಡಿದನು. ಆಗ ದೇವರೆಲ್ಲಿದ್ದನು? ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡುವಾಗ ಎಲ್ಲಿದ್ದನೋ ಅಲ್ಲಿಯೇ ಈಗ ನಮ್ಮ ಮಹಾಯಾಜಕನಿದ್ದಾನೆ. ಅದಲ್ಲಿ ಹೇಳ್ತಾರೆ, ಅದು ಈ ಸೃಷ್ಟಿಗೆ ಸಂಬಂಧಪಡದಂತ. ಈ ಸೃಷ್ಟಿ ಆದಿಯಲ್ಲಿ ದೇವರು ಹೇಳಿದಾಗ ಉಂಟಾದದ್ದು. ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ ಹೇಳುವಾಗ ಆತನು ಮತ್ತೊಂದು ಸ್ಥಳದಲ್ಲಿ ಇದ್ದನು. ಆ ಸ್ಥಳಕ್ಕೆ ಆತನು ಹೋಗಿರೋದು. ಆತನು ಯೋಹಾನ ಪತ್ರಿಕೆಯಲ್ಲೆಲ್ಲ ತುಂಬಾ ಇದೆ, ನಾನು ಮೇಲಿನಿಂದ ಬಂದವನು, ನೀವು ಭೂಮಿಯವರು ಕೆಳಗಿನಿಂದ ಬಂದವರು ಎಂಬುದಾಗಿ ಯಹೂದರು ಕೇಳುವುದನ್ನ ನಾವು ನೋಡ್ತೇವೆ. ಇನ್ನು ನಾನು ಮೇಲಿಗೆ ಹೋಗಬೇಕೆಂಬುದಾಗಿ ಆತನು ಹೇಳಿದನು. ಪ್ರಿಯರೇ, ನಮ್ಮ ನಂಬಿಕೆ ದೃಢವಾಗಿರಬೇಕು. ನಾವು ಪ್ರವಾಸಿಗಳಲ್ಲ, ನಮಗಾಗಿ ಒಂದು ಸ್ಥಳ ಸಿದ್ಧ ಮಾಡ್ತಾ ಇದ್ದಾನೆ, ನಾವು ಅಲ್ಲಿ ಹೋಗುತ್ತೇವೆ. ಇದು ಎಷ್ಟು ಸಂತೋಷ ಕೊಡುವಂತ ಸಂಗತಿ, ಎಷ್ಟು ಸಂತೋಷ ಕೊಡುವಂತ ಸಂಗತಿ. ಅದು ಎಂತ ಸ್ಥಳ, ಪ್ರಕಟಣೆ ಓದಿ ನೋಡಿದ್ರೆ ಗೊತ್ತಾಗತ್ತೆ ನಮಗೆ. ಹಾಗೆ ಇಲ್ಲಿ ಕರ್ತನ ಕುರಿತಾಗಿ ನಾವು ನೋಡುವಾಗ ಕೈಯಿಂದ ಕೆತ್ತಲ್ಪಡದಂದ ಅಂದರೆ ಈ ಸೃಷ್ಟಿಗೆ ಸಂಬಂಧಪಡದಂದ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ. ಅಂದ್ರೆ ಹಳೆಯ ಒಡಂಬಡಿಕೆ ಯಾಗ ಯಜ್ಞಾದಿಗಳು, ಆ ಒಂದು ದೇವರ ಗುಡಾರ, ಅದಕ್ಕೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಯಜ್ಞ, ಆತನು ಸುರಿಸಿದ ರಕ್ತ, ಆತನಿರುವ ಸ್ಥಳದ ಶ್ರೇಷ್ಠತೆ, ಇದು ಎರಡು ಹೋಲಿಸಿ ನಾವು ಈ ಮಹಾಯಾಜಕನ ಮಕ್ಕಳಾಗಿದ್ದೇವೆ. ಈ ಮಹಾಯಾಜನ ಬಳಿ ನಾವು ಬರುವವರಾಗಿದ್ದೇವೆ. ಈ ಮಹಾಯಾಜನ ಬಳಿ ನಮ್ಮ ವಿಜ್ಞಾಪನೆಗಳನ್ನು ಸಲ್ಲಿಸುವವರಾಗಿದ್ದೇವೆ. ಪ್ರಿಯರೇ, ನಾವು ಆ ಜನರಿಗಿಂತ ಶ್ರೇಷ್ಠರು ಎಂಬುದಾಗಿ ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಅದನ್ನು ಪರಲೋಕದಲ್ಲಿ ಪ್ರವೇಶಿಸಿದನು ಒಂದೇ ಸಾರಿ, ಅದನ್ನು ಒಂದೇ ಸಾರಿ ಯಜ್ಞ ಮಾಡಿದ್ದು, ವಾರ ವಾರ ಮಾಡಬೇಕಾಗಿಲ್ಲ. ಕ್ರೈಸ್ತ ಪಂಗಡಗಳಲ್ಲಿ ಒಂದು ಪಂಗಡ ನಾನು ಅದರಿಂದ ಬಂದವನು. ಅವರು ಪ್ರತಿ ವಾರ ಸಾರ್ವಜನಿಕರಿಗಾಗಿ ಮತ್ತು ಪ್ರತಿ ದಿವಸವೂ ಅವರು ಎಲ್ಲಾದರೂ ಒಂದು ಕಡೆ ಈ ಬಲಿಯನ್ನ ಮಾಡಬೇಕು. ಆದ್ರೆ ಇಲ್ಲಿ ನಾವು ನೋಡ್ತೇವೆ, ಪ್ರತಿದಿನ ಮಾಡಬೇಕಾಗಿಲ್ಲ, ಪ್ರತಿ ವಾರ ಮಾಡಬೇಕಾಗಿಲ್ಲ, ಒಂದೇ ಸಾರಿ, ಓನ್ಲಿ ಒನ್ ಟೈಮ್, ಒಂದೇ ಸಾರಿ, ಒಂದೇ ಸಾರಿ. ಅದೇ ನಾವು ಓದೋದು, ಹೋತಗಳ ಮತ್ತು ಹೋರಿ ಕರ ತೆಗೆದುಕೊಳ್ಳದೆ ನೋಡಿ, ಗುಡಾರ ಬೇರೆ,
ಮಹಾಯಾಜಕನು ಬೇರೆ, ಆ ರಕ್ತ ಬೇರೆ, ಎಲ್ಲವೂ ಶ್ರೇಷ್ಠವಾದದ್ದು. ಹೋರಿ ಆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆ, ನಮ್ಮ ವಿಮೋಚನೆ, ನಮ್ಮ ರಕ್ಷಣೆ, ನಮಗೆ ದೊರಕಿರುವ ಜೀವ, ಅದೆಲ್ಲವೂ ನಿತ್ಯವಾದದ್ದು ಪ್ರಿಯರೇ, ನಿತ್ಯವಾದದ್ದು, ಇಟರ್ನಲ್, ತಾತ್ಕಾಲಿಕವಾದದ್ದಲ್ಲ, ಅದು ಎಂದಿಗೂ ಹೋಗೋದಿಲ್ಲ. ಅತ್ತ ಯೋಹಾನತ್ತು 27:28 ಆತನು ಹೇಳ್ತಾನೆ, ನನ್ನ ಕುರಿಗಳು ನನ್ನ ಶಬ್ದವನ್ನು ಕೇಳುತ್ತದೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತದೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡ್ತೇನೆ, ಅವು ಎಂದಿಗೂ ನಾಶವಾಗುವುದಿಲ್ಲ. ನನ್ನ ತಂದೆಯ ಕೈಯಿಂದ ಯಾರು ಕಸಿದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಪ್ರಿಯರೇ, ನಾವು ಎಷ್ಟು ಸ್ತೋತ್ರ ಸಲ್ಲಿಸಬೇಕು! ನಮಗೆ ದೊರಕಿರುವ ನಿತ್ಯ ಜೀವ, ನಮಗೆ ದೊರಕಿರುವ ಪಾಪ ಕ್ಷಮಾಪಣೆ, ನಮಗೆ ದೊರಕಿರುವ ವಿಮೋಚನೆ ತಾತ್ಕಾಲಿಕವಾದದ್ದಲ್ಲ, ಅದು ನಿತ್ಯವಾಗಿದೆ. ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಎಲ್ಲಿಂದ? ಭೂಮಿಯಿಂದ, ಆ ಎಣ್ಣೆ ಮರದ ಗುಡ್ಡೆಗಳಿಂದ ಆತನು ಅಲ್ಲಿ ಪ್ರವೇಶಿಸಿದನು. ಪ್ರಕಟಣೆ 3:21, Revelation 3:21, ಪ್ರಕಟಣೆ 3:21, ನಾವು ಪರಲೋಕದಲ್ಲಿ ಏನು ನೋಡ್ಲಿಕ್ಕಿದ್ದೇವೆ, ಯಾರ ಜೊತೆಯಲ್ಲಿ ಇರುವೆವು ಎಂಬುದನ್ನ ನಾವು ಅಲ್ಲಿ ನೋಡ್ತೇವೆ. ಪ್ರಕಟಣೆ 3:21, ಪ್ಲೀಸ್. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೇನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಇದು ಕರ್ತನು ಹೇಳಿದಂತ ಮಾತು. ಐ ವಿಲ್ ಗೋ ವಿತ್ ಹಿಮ್, ಐ ವಿಲ್ ಬಿ ವಿತ್ ಹಿಮ್ ಪರ್ಮನೆಂಟ್ಲಿ, ಇಟರ್ನಲಿ. ರಕ್ಷಣೆ ಹೊಂದಿರತಕ್ಕಂತ ಪ್ರತಿಯೊಬ್ಬರು ಹೇಳಬಹುದು. ಇದು ಈಗ ವರ್ತಮಾನ ಕಾಲದಲ್ಲಿ ಅದನ್ನು ಮಾಡ್ತಿರೋದು. ಇನ್ನು ನಮಗೆ ಸ್ವಲ್ಪ ಸಮಯ ಇದೆ, ಅದು ಮುಗಿಸ್ಲಿಕ್ಕೆ ಸಾಧ್ಯವಾದರೆ ಮುಗಿಸ್ತೇನೆ. ಭವಿಷ್ಯದಲ್ಲಿ ಅದನ್ನು ಮಾಡ್ಲಿಕ್ಕಿರುವ ಕಾರ್ಯ ಏನು ನೋಡೋಣ. ಅಪ್ಪಸ್ತಲರ ಯೋಹಾನ ಸುವಾರ್ತೆ 5:28, ಯೋಹಾನನ ಸುವಾರ್ತೆ 5:28, ಜಾನ್ಸ್ ಗಾಸ್ಪಲ್ 5:28. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿ ಇರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಓಕೆ, ಇದು ಮುಂದೆ ಆಗುವಂತ ಕಾರ್ಯ. ಇದು ಏನದು? ಅದಕ್ಕೆ ಆಶ್ಚರ್ಯ ಪಡಬೇಡ್ರಿ, ಅದು ಮುಂದೆ ಅನೇಕ ಸಂಗತಿಗಳಿಗೆ ಅದು ಸಮಯ ಇಲ್ಲ. ಸಮಾಧಿಗಳಲ್ಲಿ ಇರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವವರು 24 ಹೋಗ್ಬೇಕಾಯ್ತು. ಒಳ್ಳೇದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನ ನಡೆಸಿದವರಿಗೆ ತಿರುಪುಕ್ಕಾಗಿ ಪುನರುತ್ಥಾನ ಆಗುವುದು. ಈಗ ಆತನು ಬರ್ತಾನೆ, ಆತನ ಧ್ವನಿಯನ್ನು ಕೇಳುವಾಗ ಕೆಲವು ಸಮಾಧಿಗಳು ತೆರೆಯಲ್ಪಡುತ್ತೆ, ಕೆಲವು ಸಮಾಧಿಗಳು ಹಾಗೆಯೇ ಇರುತ್ತೆ, ನಂತರ ಅದು ತೆರೆಯಲ್ಪಡುತ್ತೆ. ಕೆಲವು ಸಮಾಧಿಗಳು ತೆರೆಯುತ್ತದೆ, ಕೆಲವು ಸಮಾಧಿಗಳು ನಂತರ ತೆರೆಯುತ್ತದೆ. ಕನಿಷ್ಠ 1,000 ವರ್ಷ ಮಿನಿಮಮ್. ಈಗ ಇಲ್ಲಿ ಒಂದು ತಪ್ಪು ಕಲ್ಪನೆ ಬರಬಹುದು, ಅದನ್ನ ನಾನು ಸ್ಪಷ್ಟಪಡಿಸಲೇಬೇಕು. ಅದೇನೆಂದರೆ, ಒಳ್ಳೆಯದನ್ನ ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ, ಕೆಟ್ಟದನ್ನ ನಡೆಸಿದವರಿಗೆ ತೀರ್ಪಕ್ಕಾಗಿ ಪುನರುತ್ಥಾನ. ಒಳ್ಳೆಯದನ್ನ ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನ ನಡೆಸಿದವರಿಗೆ ತೀರ್ಪಕ್ಕಾಗಿ ಪುನರುತ್ಥಾನ ಆಗುವುದು. ಹಾಗಾದ್ರೆ ಒಳ್ಳೆಯದರ ಕೆಟ್ಟದರ ಆಧಾರದ ಮೇಲೆ ನಮ್ಮ ಪಾಪ ಕ್ಷಮಾಪಣೆ ನಮಗೂ ದೊರಕುತ್ತದ? ಒಳ್ಳೆಯದರ ಕೆಟ್ಟದರ ಆಧಾರದ ಮೇಲೆ ನಮಗೆ ನಿತ್ಯ ಜೀವ ದೊರಕುತ್ತದ? ಹಾಗಾದ್ರೆ ಇದರ ಧರ್ಮಗಳಿಗೂ ನಮ್ಮ ಮಾರ್ಗಕ್ಕೂ ಏನು ವ್ಯತ್ಯಾಸ ಇದೆ? ಅದರ ಸ್ಪಷ್ಟಪಡಿಸುತ್ತೇನೆ ನಾನು, ಅದು ಸ್ಪಷ್ಟಪಡಿಸಲೇಬೇಕು. ಅದರ ಗತಿಯಲ್ಲಿ ಇನ್ನೊಂದು ವಾಕ್ಯಗಳು ನಾವು ಓದೋಣ. ರೋಮಾಪುರದವರಿಗೆ 2:6-10, ರೋಮಾಪುರದವರಿಗೆ ಬರೆದ ಪತ್ರಿಕೆ 2:6-10, Romans 6:2-10. ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಯಾರು ಪ್ರಭಾವ ಮಾನ ನಿರ್ಲಯತೆಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನೇ ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವನ ಕೊಡುವನು. ಯಾರು ಸ್ವೇಚ್ಛೆ ಉಳ್ಳರಾಗಿ ಸತ್ಯವನ್ನು ಅನುಸರಿಸದೆ
ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ ರೌದ್ರಗಳು ಬರುವವು. ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವು ಸಂಕಟವು ಬರುವವು. ಯಹೂದ್ಯರಿಗೆ ಮೊದಲು, ಅನಂತರ ಗ್ರೀಕರಿಗೆ ಸಹ. ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು ಮಾನವು ಮನಃಶಾಂತಿಯು ಉಂಟಾಗುವವು. ಯಹೂದ್ಯರಿಗೆ ಮೊದಲು, ಅನಂತರ ಗ್ರೀಕರಿಗೆ ಸಹ. ಇಲ್ಲಿಯೂ ಸಹ ಒಂದು ಸೂಚನೆ ಏನು, ಒಳ್ಳೆಯದು ಮಾಡಿದರೆ ಪಾಪ ವಿಮೋಚನೆ, ಕೆಟ್ಟದ್ದು ಮಾಡಿದರೆ ದೇವರಿಗೆ ಗುರಿಯಾಗುವುದು ಎಂಬುದಾಗಿ ನಾವು ಇಲ್ಲಿ ಭಾವಿಸಬಹುದು. ಆದರೆ ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಸಮಗ್ರವಾಗಿ ಪರಿಗಣಿಸಬೇಕು. ಒಂದು ಬೋಧನೆಯನ್ನ ಉಪದೇಶವನ್ನ ಸ್ಥಾಪನೆ ಮಾಡಬೇಕಾದ್ರೆ ದೇವರ ವಾಕ್ಯದ ಸಮಗ್ರವಾಗಿ ನಾವು ಪರಿಗಣಿಸಬೇಕು. ದೇವರ ವಾಕ್ಯದಲ್ಲಿ ನಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ, ಕರ್ಮ ಮಾರ್ಗದಿಂದ ನಮಗೆ ರಕ್ಷಣೆ ಇಲ್ಲ. ಕರ್ಮ ಮಾರ್ಗದಿಂದ ಅಂದ್ರೆ ಒಳ್ಳೆಯದು ಮಾಡಿದರೆ. ದೇವರ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಒಳ್ಳೆಯದನ್ನು ಮಾಡುವವನಿಲ್ಲ, ಒಬ್ಬನಾದರೂ ಇಲ್ಲ, ದೇವರನ್ನು ಹುಡುಕುವವನಿಲ್ಲ, ದೇವರನ್ನು ಭಯಪಡುವವನಿಲ್ಲ ಎಂಬುದಾಗಿ. ಯಾರು ಸಹ ಒಳ್ಳೇದು ಮಾಡುವವನಿಲ್ಲ. ಮತ್ತೆ ಹೇಗೆ ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ? ದೇವರು ಮೆಚ್ಚುವಂತ ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಯಾಕೆ ಸಾಧ್ಯ? ಯೆಶಾಯ ಪುಸ್ತಕದಲ್ಲಿ ನಾವು ನೋಡ್ತೇವೆ, ನಮ್ಮ ನೀತಿಯ ಪ್ರವೃತ್ತಿಗಳು ದೇವರಿಗೆ ಅಸಹ್ಯವಾದ ಬಟ್ಟೆಗೆ ಸಮಾನವಾಗಿದೆ. ಸಾಧದರಿಂದ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದು, ಒಳ್ಳೇದು ಮಾಡಿದರೆ ಪರಲೋಕ ಹೋಗಬಹುದು ಎಂಬುದಾಗಿ ನಾವು ಭಾವಿಸಬಾರದು. ಆದ್ರೆ ಇಲ್ಲಿ ಹೇಳುವುದು ಏನು? ಅದಕ್ಕೆ ಯೇಸು ಕ್ರಿಸ್ತನೇ ಉತ್ತರ ಕೊಟ್ಟಿದ್ದಾನೆ. ಯೋಹಾನನ ಸುವಾರ್ತೆ 6:28, ಜಾನ್ ಗಾಸ್ಪಲ್ 6:28, ಯೋಹಾನನ ಸುವಾರ್ತೆ 6:28. ಅವರು ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳನ್ನು ನಾವು ನಡೆಸಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳಿಸಿಕೊಟ್ಟವನನ್ನು ನೀವು ನಂಬುವುದೇ ಅಂದನು. ಓಕೆ, ಇಲ್ಲಿ ಯಹೂದ್ಯರು ಯೇಸು ಕ್ರಿಸ್ತನ ಬಳಿ ಬಂದು ಅವರೊಂದು ಮಾತು ಕೇಳ್ತಿದ್ದಾರೆ. ಏನದು? ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳನ್ನು ನಾವು ನಡೆಸಬೇಕಾದ್ರೆ ಏನು ಮಾಡಬೇಕೆಂದು ಆತನನ್ನು ಕೇಳಿದ್ದಕ್ಕೆ. ದೇವರು ಮೆಚ್ಚಿಸುವ, ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳು ಏನು ಮಾಡಬೇಕು, ಏನು ನಡೆಸಬೇಕು? ಅವ್ರು ಒಂದು ವೇಳೆ ಹೀಗೆ ತಿಳಿ ಅನ್ಕೊಂಡಿರಬಹುದು, 1, 2, 3, 4, 5, 6, 7, 8 ಇವೆಲ್ಲ ಮಾಡ್ರಪ್ಪ ಅಂತ ಆತನು ಹೇಳ್ತಾನೆ ಅಂತೇಳಿ. ಆದ್ರೆ ಯೇಸು ಕ್ರಿಸ್ತನ ಪ್ರತ್ಯುತ್ತರ ಗಮನಿಸಿ ಪ್ರಿಯರೇ, ಚೆನ್ನಾಗಿ ಗಮನಿಸಿ ಪ್ರಿಯರೇ. ಆತನು ಹೇಳ್ತಿದ್ದಾನೆ, ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ. ಅವರು ಬೆಗುವ ದಿನದಲ್ಲಿ ಕೇಳಿದ್ರು, ಕೆಲಸಗಳು ಏನೇನು ಮಾಡಬೇಕು ನಾವು? ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಯಾವ ಕೆಲಸಗಳು ಮಾಡಬೇಡ, ಒಂದು ಕೆಲಸ ಮಾಡು, ಒಂದೇ ಒಂದು ದೇವರು ಮೆಚ್ಚುವ ಕೆಲಸ. ಅದಕ್ಕೆ ಬೈಬಲ್ ಇಂಟರ್ಪ್ರಿಟ್ ಮಾಡುವಾಗ ವ್ಯಾಕರಣ ಕೂಡ ನಾವು ನೋಡಬೇಕು. ವ್ಯಾಕರಣ ಏನ್ ಹೇಳ್ತಾ ಇದೆ? ದೇವರು ಮೆಚ್ಚುವ ಕೆಲಸ. ದೇವರು ಮೆಚ್ಚುವ ಕೆಲಸಗಳು ಯಾವುದು ಅಂತ ಅವರ ಪ್ರಶ್ನೆ. ಆದ್ರೆ ಕ್ರಿಸ್ತನ ಉತ್ತರ, ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಲಿಸಿಕೊಟ್ಟವನನ್ನ ನೀವು ನಂಬುವುದೇ. ಆತನು ಕಳಿಸಿಕೊಟ್ಟವನನ್ನ ನೀವು ನಂಬುವುದೇ. ನೀವು ದೇವರು ಮೆಚ್ಚುವ ಒಂದೇ ಒಂದು ಕೆಲಸ. ಯೋಹಾನ 17:3 ಆತನು ಹೇಳ್ತಿದ್ದಾನೆ, ತಂದೆಯನ್ನ ನಂಬಬೇಕು ಎಂಬುದಾಗಿ. ಇಲ್ಲಿ ಆತನು ಹೇಳ್ತಿದ್ದಾನೆ, ನನ್ನನ್ನು ನಂಬಬೇಕೆಂಬುದಾಗಿ. ಒಬ್ಬನೇ ದೇವರಾಗಿರುವ ನಿನ್ನನ್ನು, ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ನಂಬುವುದೇ ನಿತ್ಯ ಜೀವ. ಯೋಹಾನ 17:3. ಇಲ್ಲಿ ಆತನ ಹೇಳ್ತಿದ್ದಾನೆ, ಆತನು ಕಳಿಸಿಕೊಟ್ಟವನನ್ನ ನಂಬುವುದೇ ಒಳ್ಳೆ ಕೆಲಸ. ಈ ಒಳ್ಳೆ ಕೆಲಸ ಮಾಡಿದವರು ಏನು ಒಳ್ಳೆ ಕೆಲಸ? ಆತನು ಕಳಿಸಿಕೊಟ್ಟವನನ್ನು ರಕ್ಷಕನಾಗಿ ನಂಬುವಂತಹ ಆ ಒಳ್ಳೆ ಕೆಲಸ ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ ಆಗುತ್ತದೆ. ಅದೇ ಸಮಯದಲ್ಲಿ ಆ ಕಳಿಸಿಕೊಟ್ಟ ದೇವರನ್ನು, ಆತನ ಮಗನನ್ನು ನಂಬದೇ ಇರುವ ಒಂದು ಕೆಟ್ಟ ಕೆಲಸ ಮಾಡುವವನಿಗೆ ಕ್ಷಮಾಪಣೆ ಇಲ್ಲ, ಅವನಿಗೆ ತೀರ್ಪುಕ್ಕಾಗಿ ಪುನರುತ್ಥಾನ ಆಗುತ್ತದೆ. ಆದರೆ ಎರಡು ಪುನರುತ್ಥಾನದ ಮಧ್ಯದಲ್ಲೂ 1,000 ವರ್ಷ, ಕನಿಷ್ಠ 1,000 ವರ್ಷ ವ್ಯತ್ಯಾಸ ಇದೆ. ಭವಿಷ್ಯದಲ್ಲಿ ಆದರೂ ಮಾಡುವ ಒಂದು ಕೆಲಸ ಯಾವುದಂದ್ರೆ, ಸಮಾಧಿಗಳಲ್ಲಿ ಇರುವವರು ಆತನ ಧ್ವನಿಯನ್ನು ಕೇಳುವಾಗ ಎದ್ದು ಹೊರಗಡೆ ಬರುತ್ತದೆ, ಲಾಸರೇ ಹೊರಗೆ ಬಾ ಅಂತ ತಕ್ಷಣ ದಾಸರ ಎದ್ದು ಬರ್ಲಿಲ್ವಾ? ಅದೇ ತರ ಆತನ ಧ್ವನಿ
ಸಮಾಧಿಗಳಲ್ಲಿ ಇರುವವರು ಕೇಳ್ತಾರೆ. ಆಗ ಕರ್ತನಾದ ಯೇಸು ಕ್ರಿಸ್ತನ ನಂಬಿರುವವರು ನಿತ್ಯ ಜೀವಕ್ಕಾಗಿ ಎದ್ದು ಬರ್ತಾರೆ. ಯೇಸು ಕ್ರಿಸ್ತನನ್ನ ಇವತ್ತು ತಿರಸ್ಕಾರ ಮಾಡಿದವರು, ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿದವರು, ಯೇಸು ಕ್ರಿಸ್ತನು ಕೇವಲ ಯಾವುದೋ ಒಂದು ಧರ್ಮದ ದೇವರು ಎಂಬುದಾಗಿ ಹೇಳಿದವರು, ಯೇಸು ಕ್ರಿಸ್ತನು ಹೊರದೇಶದ ದೇವರು ಎಂಬುದಾಗಿ ಹೇಳಿ ಅನೇಕರು ತಿರಸ್ಕರಿಸುತ್ತಾರೆ, ಅಂತವರು ತೀರ್ಪುಕ್ಕಾಗಿ ಪುನರುತ್ಥಾನ ಆಗುತ್ತದೆ. ಪ್ರಕಟಣೆ 20:11-15 ಇಲ್ಲಿ ನಾವು ಸ್ಮರಿಸಬೇಕು. ಅದನ್ನೆಲ್ಲ ವಿವರಿಸೋದಕ್ಕೆ ಸಮಯ ಸಾಲದು. ಈಗಾಗಲೇ 8:2 8:2 ಇದನ್ನೇ ಪೌಲನು ಹೇಳ್ತಿದ್ದಾನೆ. ಪೌಲನು ರೋಮಾಪುರದವ್ರಿಗೆ ಬರೆದ ಪತ್ರಿಕೆ ಬರೆದ ಅದೇ ಪೌಲನ ಎಫೆಸದವ್ರಿಗೆ ಬರೆದ ಪತ್ರಿಕೆ 2:8 ಬರೆದಿದ್ದು, ನಾವು ಕೃಪೆಯಿಂದ ನಂಬಿಕೆಯಿಂದ ಕೃಪೆಯ ಮೂಲಕ ರಕ್ಷಣೆ ಹೊಂದಿದ್ದೇವೆ, ಅದು ನಮ್ಮಿಂದುಂಟಾದದ್ದಲ್ಲ, ಯಾರು ಹೊಗಳಿಕೊಳ್ಳುವ ಆಸ್ಪದವಿಲ್ಲ, ಯಾಕಂದ್ರೆ ಕ್ರಿಯೆಗಳಿಂದ ಉಂಟಾದದಲ್ಲ, ಇದು ದೇವರ ವರವೇ. ಇಟ್ ಇಸ್ ಗಿಫ್ಟ್ ಆಫ್ ಗಾಡ್, ಬೈ ಗ್ರೇಸ್ ವಿ ಬಿನ್ ಸೇವ್ಡ್, ನಾಟ್ ಬೈ ವರ್ಕ್ಸ್, ಕ್ರಿಯೆಗಳಿಂದ ಅಲ್ಲ. ಆಗ ಪೌಲನಿಗೆ ಸಮಸ್ಯೆ ಏನು ಇಲ್ಲ. ಇದು ಇದರ ಅರ್ಥ ಏನು? ಒಳ್ಳೆಯದು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ಆತನು ಕಳಿಸಿಕೊಟ್ಟವನನ್ನು ನಂಬುವುದು ಒಳ್ಳೆ ಕಾರ್ಯ. ಇವತ್ತು ಮುಕ್ತಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವವರು ಇದ್ದಾರೆ, ಪಾದ ಸೇವೆ ಮಾಡುವವರು ಇದ್ದಾರೆ, ಉರುಳು ಸೇವೆ ಮಾಡುವವರಿದ್ದಾರೆ, ಶರೀರವನ್ನು ದಂಡಿಸುವವರಿದ್ದಾರೆ, ಆದ್ರೂ ಅವರಿಗೆ ದೊರಕುವುದಿಲ್ಲ, ಮುಂದಿನ ವರ್ಷ ಮತ್ತೆ ಮಾಡ್ತಾರೆ. ಆದ್ರೆ ಇಲ್ಲಿ ದೇವರು ಹೇಳ್ತಿದ್ದಾನೆ, ಎಲ್ಲ ನಾನ್ ಮಾಡಿದ್ದೀನಿ, ನೀವು ಸ್ವೀಕರಿಸ್ರಿ ಎಂಬುದಾಗಿ ಕರಪತ್ರದ ಮೂಲಕ, ರೇಡಿಯೋ ಮೂಲಕ, ಯೂಟ್ಯೂಬ್ ಮೂಲಕ ಸುವಾರ್ತೆಯು ಬರುವಾಗ ಅದನ್ನು ನಿರಾಕರಿಸಿದರೆ ಅದೇ ಕೆಟ್ಟ ಕೆಲಸ, ಅವನು ತೀರ್ಪುಕ್ಕಾಗಿ ಪುನರುತ್ಥಾನ ಆಗಬಹುದು. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ದೇವರು ಅನುಮತಿಸಿದರೆ ಮುಂದಿನ ವಾರ ಅದನ್ನು ಮುಂದುವರಿಸುತ್ತೇನೆ. ಈ ಸಂದರ್ಭಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ಮತ್ತು ತಾಳ್ಮೆಯಿಂದ ಕೇಳಿದ ಎಲ್ಲಾ ಪ್ರಿಯರಿಗೂ ನಾನು ನನ್ನ ಕೃತಜ್ಞತೆ ಸಲ್ಲಿಸುತ್ತಾ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್.